ಹಲವು ರತ್ನಾಭರಣಗಳಲ್ಲಿ ಮುತ್ತು ಕೂಡ ಒಂದು. ಮುತ್ತನ್ನ ಧರಿಸುವುದರಿಂದಲೂ ಕೆಲವರ ಜೀವನದಲ್ಲಿ ಉತ್ತಮ ಬದಲಾವಣೆಯಾಗುತ್ತದೆ. ಹಾಗಾದ್ರೆ ಯಾವ ರಾಶಿಯವರು ಮುತ್ತನ್ನ ಧರಿಸಬೇಕು? ಮುತ್ತನ್ನ ಪ್ರತಿನಿಧಿಸುವ ಗ್ರಹ ಯಾವುದು? ಮುತ್ತಿನ ಆಭರಣಗಳನ್ನ ಧರಿಸುವುದರಿಂದ ಏನು ಪ್ರಯೋಜನ ಅನ್ನುವ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಂದಿನ ಕಾಲದಲ್ಲಿ ಅಸಲಿ ಮುತ್ತಿನ ಹೆಸರಿನಲ್ಲಿ ನಕಲಿ ಮುತ್ತನ್ನು ಮಾರುವವರ ಹೆಚ್ಚು. ಹಾಗಾಗಿ ಮುತ್ತಿನ ಉಂಗುರವನ್ನು ಧರಿಸುವ ಮೊದಲು ಅದು ನಿಜವಾದ ಮುತ್ತೆ ಎಂದು ತಿಳಿದು ಬಳಿಕ ಧರಿಸಿ. ಇನ್ನು ಮುತ್ತು ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಹೆಚ್ಚಾಗಿ ಇದನ್ನು ಕರ್ಕ ರಾಶಿಯವರು ಧರಿಸುತ್ತಾರೆ. ನಿಮ್ಮ ಜಾತಕದಲ್ಲಿ ಚಂದ್ರ ಬಲವಾಗಿದ್ರೆ ನಿಮ್ಮ ಜೀವನ ಉತ್ತಮವಾಗಿರುತ್ತದೆ. ಆದರೆ ಚಂದ್ರ ದುರ್ಬಲನಾಗಿದ್ರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಯೇ ಹೆಚ್ಚಾಗಿರುತ್ತದೆ. ಹೀಗೆ ನಿಮ್ಮ ಜಾತಕದಲ್ಲಿನ ಚಂದ್ರ ದುರ್ಬಲನಾಗಿದ್ದಾಗ ಮುತ್ತನ್ನು ಧರಿಸಿದರೆ ಉತ್ತಮ ಅಂತ ಹೇಳಲಾಗುತ್ತದೆ. ಇನ್ನು ನೀವು ಮುತ್ತುಗಳನ್ನು ಧರಿಸುವುದಿದ್ದರೆ ಗೋಲಾಕಾರದ ಮುತ್ತನ್ನೇ ಧರಿಸಿ. ಯಾಕಂದರೆ ಗೋಲಾಕಾರದ ಮುತ್ತಿನ ಪ್ರಭಾವ ಹೆಚ್ಚಾಗಿರುತ್ತದೆ. ಅಲ್ಲದೆ ಗೋಲಾಕಾರದ ಮುತ್ತು ಸ್ವಲ್ಪ ದುಬಾರಿ ಮುತ್ತುಗಳಾಗಿರುತ್ತದೆ. ಇದನ್ನು ಧರಿಸುವುದರಿಂದ ಆಗುವ ಪರಿಣಾಮಗಳೇನು ಅಂತ ನೋಡುವುದಾದರೆ ಮಾನಸಿಕ ನೆಮ್ಮದಿ ಉತ್ತಮವಾಗಿರುತ್ತದೆ. ಒತ್ತಡದ ಜೀವನದಿಂದ ಹೊರಬರಲು ಮನಸ್ಸಿಗೆ ಶಾಂತಿ ಸಿಗಲು ಈ ಮುತ್ತಿನ ಉಂಗುರವನ್ನು ಧರಿಸಲಾಗುತ್ತದೆ. ಮುತ್ತನ್ನು ಸ್ತ್ರೀಯರು ಧರಿಸಿದರೆ ತುಂಬ ಉತ್ತಮ. ನಿಮ್ಮ ಜಾತಕದಲ್ಲಿ ಚಂದ್ರ ದುರ್ಬಲನಾಗಿದ್ದರೆ, ನೀವು ತುಂಬ ಬೇಸರದ ಜೀವನ ನಡೆಸುತ್ತಿದ್ದರೆ, ಖಿನ್ನತೆಯಿಂದ ಬಳಲುತ್ತಿದ್ದರೆ ಖಂಡಿತ ಮುತ್ತಿನ ಆಭರಣವನ್ನು ಧರಿಸಬಹುದು. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯಾವುದೇ ರತ್ನವನ್ನು ಮನಸ್ಸಿಗೆ ಬಂದ ಹಾಗೆ ಧರಿಸಬಾರದು. ನಿಮ್ಮ ಜ್ಯೋತಿಷಿಗಳ ಬಳಿ ಈ ಬಗ್ಗೆ ಕೇಳಿ ಧರಿಸಬೇಕು. ಯಾಕಂದರೆ ರತ್ನಗಳನ್ನು ಧರಿಸುವಾಗ ಕೆಲ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಮಂತ್ರ ಪಠಣೆಯನ್ನು ಮಾಡಬೇಕಾಗುತ್ತದೆ. ಅಲ್ಲದೆ ಬೇರೆ ರತ್ನಗಳ ಜೊತೆಗೆ ಮುತ್ತನ್ನು ಧರಿಸಬಾರದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.